ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಬಿಗ್ ಬಾಸ್ನಲ್ಲಿ ಇವತ್ತು ಏನೆಲ್ಲ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ ಬಿಗ್ ಬಾಸ್ನಲ್ಲಿ ಸ್ಪರ್ಧೆಗಳ ಮಧ್ಯೆ ಪೈಪೋಟಿ ಜಾಸ್ತಿ ಆಗ್ತಾ ಇದೆ ಬಿಗ್ ಬಾಸ್ ಕಿರೀಟ ನನ್ಗೆ ಸಿಗ್ಬೇಕು ಅನ್ನುವ ಛಲದಿಂದ ಸ್ಪರ್ಧೆಗಳೆಲ್ಲ ಆಟ ಆಡ್ತಿದ್ದಾರೆ ಅದರಂತೆ ಮೊದಲಿದ್ದ ಫ್ರೆಂಡ್ಶಿಪ್ ಎಲ್ಲ ಈಗ ಇಲ್ಲ ಅಲ್ಲೊಂದು ಇಲ್ಲೊಂದು ನೋಡೋಕೆ ಸಿಗುತ್ತೆ ಅಂದರೆ ಮೊದಲಿದ್ದ ತನಿಷಾ ಕಾರ್ತಿಕ್ ವರ್ತೂರ್ ಸಂತೋಷ್ ತುಕಾಲಿ ಸಂತೋಷ್ ವಿನಯ್ ಹಾಗೆ ನಮ್ರತಾ ಇವರುಗಳು ಮಾತ್ರ ಮೊದಲು ಹೇಗಿದ್ರೂ ಈಗಲೂ ಕೂಡ ತಮ್ಮ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಇನ್ನು ಕೆಲವರು ದೂರ ದೂರ ಆಗಿದ್ದಾರೆ ಒಟ್ನಲ್ಲಿ ಹೇಳೋದಾದ್ರೆ ಫ್ರೆಂಡ್ಶಿಪ್ನ ಬದಿಗಿಟ್ಟು ಆಡೋದಕ್ಕೆ ಶುರು ಮಾಡಿದ್ದಾರೆ ಕೆಲ ಸ್ಪರ್ಧಿಗಳು ಹೌದು ಕಿಚ್ಚ ಸುದೀಪ್ ಅವರು ವಾರಾಂತ್ಯದಲ್ಲಿ ಬಂದು ಸ್ಪರ್ಧಿಗಳಿಗೆ ಬುದ್ಧಿ ಮಾತನ್ನ ಹೇಳಿ ಯಾವ ರೀತಿ ಇರಬೇಕು ಅಂತ ಕಿವಿ ಮಾತುಗಳನ್ನ ಹೇಳಿ ಹೋಗ್ತಾರೆ ಅವರ ಮಾತುಗಳನ್ನ ತಗೊಂಡ ಕೆಲವರು ಈಗ ಮುಂದಿದ್ದಾರೆ ತಗೊಳ್ಳದೇ ಇದ್ದವರು ಹಿಂದೆ ಉಳಿದಿದ್ದಾರೆ ಆದರೆ ಒಂದಂತೂ ನಿಜ ಎರಡು ವಾರ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಜಗಳ ಇಲ್ಲದೆ ಎಲ್ಲರೂ ಕೂಡ ಹೊಂದ್ಕೊಂಡು ಬಂದಿದ್ರು ಆದರೆ ಇವತ್ತು ಹೊಸ ದಿನ ಹೊಸ ವರ್ಷ ಬೇರೆ ಆದರೆ ಸ್ಪರ್ಧಿಗಳು ಮಾತ್ರ ಹಿಂದೆ ಹೇಗೆ ಕಾಣಿಸಿಕೊಂಡಿದ್ರೋ ಅದೇ ರೀತಿಯಾಗಿ ಕಾಣಿಸಿಕೊಂಡಿದ್ದಾರೆ ಶಾಂತವಾಗಿದ್ದ ಬಿಗ್ ಬಾಸ್ ಮನೆ ಈಗ ಮತ್ತೆ ಸ್ಪರ್ಧಿಗಳ ಕಿತ್ತಾಟದಿಂದ ಹೊತ್ತಿ ಉರಿತಾ ಇದೆ ಹೌದು ಸ್ಪರ್ಧಿಗಳು ಕಿತ್ತಾಟ ಮಾಡ್ಕೊಳ್ಳೋದು ಮಾತ್ರವಲ್ಲದೆ ವಾರ್ನಿಂಗ್ ಆವಾಜ್ ಬೇರೆ ಹಾಕ್ತಿದ್ದಾರೆ ಅದರ ಜೊತೆಗೆ ಡಬಲ್ ಗೇಮ್ ಆಟ ಕೂಡ ಶುರುವಾಗಿದೆ ಬಿಗ್ ಬಾಸ್ ಇಂದು ಎಲ್ಲ ಸ್ಪರ್ಧಿಗಳಿಗೆ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಅದೇನಂದ್ರೆ ಒಂದಷ್ಟು ಫಲಕಗಳಿವೆ ಅದರಲ್ಲಿ ಒಂದೊಂದು ಫಲಕದಲ್ಲಿ ಒಂದೊಂದು ಮೌಲ್ಯಗಳಿವೆ ಆ ಮೌಲ್ಯಗಳ ಪೈಕಿ ತಮ್ಮ ಮೌಲ್ಯ ಏನು ಅನ್ನೋದನ್ನು ವ್ಯಕ್ತಪಡಿಸಿ ಅದನ್ನು ತಮ್ಮದಾಗಿಸಿಕೊಳ್ಬೇಕು ಅಂತ ಬಿಗ್ ಬಾಸ್ ಆದೇಶವನ್ನು ಕೊಟ್ಟಿದ್ದಾರೆ ಅದಾದ ಬಳಿಕ ಕೆಲ ಸ್ಪರ್ಧಿಗಳು ತಮ್ಮ ಮೌಲ್ಯ ಇಪ್ಪತ್ತು ಲಕ್ಷ ಅಂತ ಹೇಳ್ತಾರೆ ತನಿಷಾ ಕಾರ್ತಿಕ್ ವಿನಯ್ ಅವರು ತಮ್ಮ ಮೌಲ್ಯ ಇಪ್ಪತ್ತು ಲಕ್ಷ ಅಂತ ಹೇಳಿದ್ದಾರೆ ಇನ್ನು ಕೆಲವರು ಎಷ್ಟು ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸಿಲ್ಲ ಆದರೆ ಸಂಗೀತ ಅವರು ಮುಂದೆ ಬಂದು ನನ್ನ ಈ ಜರ್ನಿ ಕಾಂಪ್ಲಿಕೇಟೆಡ್ ಆಗಿ ಶುರುವಾಗಿದ್ದು ಅಸಮರ್ಥರಾಗಿ ಶುರುವಾಗಿದ್ದು ಅಂತ ಹೇಳಿದ್ದಾರೆ ಆದರೆ ಈ ಮಾತಿಗೆ ಕೆಲವು ಸ್ಪರ್ಧಿಗಳು ತಿರುಗಿ ಬಿದ್ದಿದ್ದಾರೆ ಇನ್ನು ತನಿಷಾ ಅವರು ಕೂಡ ಅಸಮರ್ಥರು ಎಂಬ ಪದ ಬಳಸದಂತೆ ಕಾಣಿಸುತ್ತೆ ಇದಕ್ಕೆ ವಿನಯ್ ಅವರು ಸಿಟ್ಟಾಗಿದ್ದಾರೆ ಆಗಿದ್ದಾರೆ ಅಸಮರ್ಥರು ಅಂತ ಶುರು ಮಾಡೋದು ನನಗೆ ಕಾರ್ಡ್ ಪ್ಲೇ ಮಾಡಿದಂತೆ ಅನಿಸುತ್ತೆ ಅಂತ ಜೋರಾಗೆ ಹೇಳಿದ್ದಾರೆ ಇದು ತನಿಷಾಗೆ ಹೇಳಿರೋದಾ ಅಥವಾ ಸಂಗೀತಾಗೆ ಹೇಳಿರೋದ ಗೊತ್ತಿಲ್ಲ ಇದು ವಿನಯ್ ಅವರು ತನಿಷಾಗೆ ಹೇಳಿದಂತೆ ಇತ್ತು ಯಾಕಂದ್ರೆ ತನಿಷಾ ಕೂಡ ಆ ನಂತರ ವಿನಯ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ತನಿಷಾ ಹೇಳಿದು ಹೀಗೆ ಸತ್ಯ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ರು ಅಂತ ಹಂಗಾಡವರು ತುಂಬಾ ಜನ ಇಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಇದಕ್ಕೆ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡ ವಿನಯ್ ನಿನ್ಗೆ ಯೋಗ್ಯತೆ ಇದ್ರೆ ನನ್ನ ಎದೆಗೆ ಒದ್ದು ನೋಡು ನೀನು ಅಂತ ಕೈ ಕೈ ತೋರಿಸಿಕೊಂಡು ಜಗಳ ಮಾಡಿದ್ದಾರೆ ಇನ್ನು ಸೋಫಾ ಮೇಲೆ ಕೂತ ತನಿಷಾ ಸತ್ಯ ಹೇಳಿದ್ರೆ ಉರ್ಕೊಳ್ಳೋರಿಗೆ ಹೇಳ್ತಾ ಇದ್ದೀನಿ ನೀನ್ಯಾಕೆ ಚುಚ್ಕೋತಾ ಇದ್ದೀಯಾ ಅಂತ ಕೇಳ್ತಾರೆ ಇದಕ್ಕೆ ಮತ್ತೆ ಕೂಗಾಡಿದ ವಿನಯ್ ಅವರು ಬಂದು ಎದೆಗೆ ಒದ್ಯೋ ತಾಕತ್ ಯಾರ್ಗೂ ಇಲ್ಲ ಈ ಮನೆಯಲ್ಲಿ ಅಂತ ಥನಿಷಾಗೆ ಹೇಳ್ತಾರೆ ಇದಾದ ನಂತರ ಕಾರ್ತಿಕ್ ಮತ್ತೆ ವಿನಯ್ ಜಗಳ ಶುರುವಾಗುತ್ತೆ ನಿಂತ್ರೆ ಬುಡಾನೆ ಅಲ್ಲಾಡಿಸ್ತೀನಿ ಅಂತ ಕಾರ್ತಿಕ್ ವಿನಯ್ಗೆ ವಾರ್ನಿಂಗ್ ಕೊಡ್ತಾರೆ ಇದಕ್ಕೆ ವಿನಯ್ ನಿಂತ್ಕೊಂಡಿದ್ದೀನಿ ಅಲ್ಲಾಡ್ಸು ಆಡ್ಸು ರಾಜ ಅಂತ ಆವಾಜ್ ಹಾಕಿದ್ದಾರೆ ಒಟ್ನಲ್ಲಿ ಬಿಗ್ ಬಾಸ್ ಕೊಟ್ಟ ಮೌಲ್ಯಗಳ ಲೆಕ್ಕಾಚಾರದಲ್ಲಿ ಸ್ಪರ್ಧಿಗಳ ಮಧ್ಯೆ ಬೆಂಕಿ ಹತ್ಕೊಂಡು ಇದೆ ನಾನಿನ್ನು ಜಗಳ ಆಡಲ್ಲ ಎಷ್ಟು ನೀಟಾಗಿ ಆಡೋದಕ್ಕಾಗುತ್ತೋ ಅಷ್ಟು ನೀಟಾಗಿ ಆಡ್ತೀನಿ ಅಂದಿದ್ದ ವಿನಯ್ ಅವರು ಎಂದಿನಂತೆ ತಮ್ಮ ಆಟವನ್ನ ಜಗಳದ ಮೂಲಕನೇ ಶುರು ಮಾಡಿದ್ದಾರೆ ಆದ್ರೆ ಇಲ್ಲಿ ಏನಾಗ್ತಿದೆ ಅಂದ್ರೆ ಯಾರ್ಯಾರು ಎಷ್ಟು ಕಿತ್ತಾಡಿಕೊಂಡ್ರೋ ಅವರು ಅಲ್ಲಿಂದ ಹೊರಬಂದ ನಂತರ ಜೊತೆಗೆ ಕೂತು ತುಂಬಾ ಚೆನ್ನಾಗಿ ಗುಂಪಿನಲ್ಲಿ ಮಾತಾಡ್ತಾ ಕೂತಿದ್ದಾರೆ ಈ ಮೂಲಕ ಜಗಳ ಮಾಡೋದು ಹಿಂದೆಯಿಂದ ಡಬಲ್ ಗೇಮ್ ಆಡೋದು ಮಾಡ್ತಿದ್ದಾರೆ ಟಾಸ್ಕ್ ಕೊಟ್ಟಾಗ ಕಿತ್ತಾಟ ಮಾಡಿದ್ದ ವಿನಯ್ ತನಿಷಾ ಕಾರ್ತಿಕ್ ನಮೃತ ಕೊನೆಗೆ ಜೊತೆಗೆ ಕೂತು ಮಾತಾಡ್ತಿದ್ದಾರೆ ಅದನ್ನು ಲೈವ್ನಲ್ಲಿ ತೋರಿಸಲಾಗಿದೆ ಆದರೆ ಕಲರ್ಸ್ ಕನ್ನಡ ಹಾಕಿರುವ ಪ್ರೋಮೋದಲ್ಲಿ ಇಪ್ಪತ್ತು ಲಕ್ಷದ ಫಲಕ ತುಕಾಲಿ ಸಂತೋಷ್ ಅವರ ಜೊತೆ ಇದ್ರೆ ಮೂರುವರೆ ಲಕ್ಷದ ಫಲಕ ಕಾರ್ತಿಕ್ ಅವರ ಕೊರಳಲ್ಲಿ ಇದೆ ಇನ್ನು ಸಂಗೀತ ಕೊರಳಲ್ಲಿ ಏಳು ಲಕ್ಷನೋ ಅಥವಾ ಏಳು ಸಾವಿರನೋ ಇದ್ದಂತೆ ಕಾಣಿಸ್ತಾ ಇದೆ ತನಿಷ್ ಅವರ ಕೊರಳಲ್ಲಿ ಒಂದು ಲಕ್ಷದ ಫಲಕ ಇದ್ರೆ ಇನ್ನು ವರ್ತೂರ್ ಸಂತೋಷ್ ಅವರು ಇಪ್ಪತ್ತೈದು ಸಾವಿರದ ಫಲಕವನ್ನ ಹಾಕೊಂಡಿದ್ದಾರೆ ಇದನ್ನ ನೋಡುವಾಗ ಜಗಳದ ಬಳಿಕ ಬಿಗ್ ಬಾಸ್ ಸ್ವತಃ ಯಾರ್ಯಾರಿಗೆ ಯಾವ ಫಲಕ ಅಂತ ಫಿಕ್ಸ್ ಮಾಡಿದ್ರೋ ಅಥವಾ ಎರಡು ತಂಡಗಳ ರಚನೆ ಮಾಡಿ ಅವರಿಗೆ ಒಂದಷ್ಟು ಫಲಕವನ್ನ ಕೊಟ್ಟು ಆಯ್ಕೆ ಮಾಡೋದಕ್ಕೆ ಹೇಳಿದ್ರೋ ಅಥವಾ ಟಾಸ್ಕ್ ಆಡಿ ಈ ಫಲಕವನ್ನ ಸ್ಪರ್ಧಿಗಳೇ ಗಳಿಸಿಕೊಂಡ್ರೋ ಗೊತ್ತಿಲ್ಲ ಒಟ್ನಲ್ಲಿ ಒಂದೊಂದು ಫಲಕವನ್ನ ಹಾಕೊಂಡಿದ್ದಾರೆ ನನಗೆ ಇಪ್ಪತ್ತು ಲಕ್ಷನೇ ಬೇಕು ಅಂತ ಡಿಮ್ಯಾಂಡ್ ಮಾಡಿ ಜಗಳ ಮಾಡಿದವರ ಕೊರಳಲ್ಲಿ ಕಡಿಮೆ ಮೌಲ್ಯದ ಫಲಕಾನೇ ಕಾಣಿಸ್ತಾ ಇದೆ ಒಟ್ನಲ್ಲಿ ಈ ಆಟ ವೀಕ್ಷಕರಲ್ಲಿ ಕುತೂಹಲವನ್ನ ಕೆರಳಿಸಿದ್ದು ಮಾತ್ರ ಸುಳ್ಳಲ್ಲ ಇದು ಇವತ್ತಿನ ಟಾಸ್ಕ್ ವಿಚಾರವಾದ್ರೆ ನಿನ್ನೆಯ ಸೂಪರ್ ಸಂಡೇ ವಿಸ್ ಸುದೀಪ್ ಕಾರ್ಯಕ್ರಮದಲ್ಲಿ ಕಿಚ್ಚ ಸುದೀಪ್ ಅವರು ವಿನಯ್ ಅವರಿಗೆ ಬಿಸಿ ಮುಟ್ಟಿಸಿದ್ದಾರೆ ಹೌದು ವಿನಯ್ ಗೌಡ ಅವರು ವೀಕೆಂಡ್ನಲ್ಲಿ ಸೈಲೆಂಟ್ ಆಗಿರ್ತಾರೆ ಸುದೀಪ್ ಅವರ ಮುಂದೆ ನನಗೆ ವಾದ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅವರು ಈ ಮೊದಲೇ ಹೇಳಿದರು ಈ ವಾರ ಕೂಡ ಅವರು ಸುದೀಪ್ ಅವರಿಂದ ಪಾಠ ಮಾಡಿಸಿಕೊಂಡಿದ್ದಾರೆ ಎರಡನೇ ಚಾನ್ಸ್ ಕೇಳಿದ ವಿನಯ್ಗೆ ಸುದೀಪ್ ಅವರು ಕಡಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಆ ಬಳಿಕ ವಿನಯ್ ಅವರು ಕಿಚ್ಚನ ಬಳಿ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ ಅಷ್ಟಕ್ಕೂ ಅಲ್ಲಿ ಏನ್ ನಡೀತು ಅಂತ ನೋಡೋದಾದ್ರೆ ಬಿಗ್ ಬಾಸ್ ಜರ್ನಿಯನ್ನ ಗಮನದಲ್ಲಿ ಇಟ್ಕೊಂಡು ಒಬ್ರಿಗೆ ಏಣಿ ಮತ್ತೊಬ್ಬರಿಗೆ ಹಾವಿನ ಸ್ಥಾನ ನೀಡಬೇಕು ಏಣಿ ಅಂದ್ರೆ ಮೇಲಕ್ಕೇರೋದಕ್ಕೆ ಸಹಾಯ ಮಾಡಿದವರು ಹಾವು ಅಂದ್ರೆ ಹಿನ್ನಡೆ ಉಂಟು ಮಾಡಿದವರು ಯಾರಿಗೆ ಯಾವ ಸ್ಥಾನವನ್ನ ಕೊಡ್ತೀರಿ ಹೇಳಿ ಎಂಬುದಾಗಿ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳಿಗೆ ಹೇಳ್ತಾರೆ ಈ ಸಂದರ್ಭದಲ್ಲಿ ವಿನಯ್ ಅವರು ನಮ್ರತ ಅವರನ್ನ ಏಣಿಯಾಗಿ ಆಯ್ಕೆ ಮಾಡಿಕೊಂಡ್ರು ಆ ಬಳಿಕ ವಿನಯ್ ಅವರು ಹಾವಿಗೆ ಕಾರ್ತಿಕ್ ಹೆಸರನ್ನ ತಗೊಂಡ್ರು ಆದರೆ ಪಾಸಿಟಿವ್ ವೇನಲ್ಲೇ ವಿವರಣೆಯನ್ನ ಕೊಟ್ಟಿದ್ರು ಇದು ಸುದೀಪ್ ಅವರಿಗೆ ಇಷ್ಟ ಆಗ್ಲಿಲ್ಲ ಹಾವಿನ ಜಾಗದಲ್ಲಿ ಕಾರ್ತಿಕ್ ಅವರನ್ನ ನಿಲ್ಲಿಸಿರೋದ್ರಿಂದ ನೆಗೆಟಿವ್ ವಿಚಾರವನ್ನೇ ತಗೋಬೇಕು ಅಂತ ಮೊದಲು ಕಿಚ್ಚ ಎಚ್ಚರಿಸ್ತಾರೆ ಆದ್ರೆ ನಂತರದಲ್ಲಿ ವಿನಯ್ ಅವರು ಮತ್ತೆ ಪಾಸಿಟಿವ್ ಆಗಿಯೇ ಮಾತನಾಡ್ತಾರೆ ಆಗ ಕಿಚ್ಚ ಸುದೀಪ್ ಅವರು ಮತ್ತೊಮ್ಮೆ ವಾರ್ನ್ ಅನ್ನ ಕೊಡ್ತಾರೆ ಹಾಗಾದ್ರೆ ನೀವು ಕಾರ್ತಿಕ್ನ ಏಣಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಕೊನೆಗೆ ವಿನಯ್ ಅವರು ನನಗೆ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಸರ್ ಹೀಗೆ ವಿನಯ್ ಗೊಂದಲಕ್ಕೆ ಒಳಗಾದವರಂತೆ ನಡ್ಕೋತಾರೆ ಆದ್ರೆ ಮತ್ತೆ ಪುನಃ ಕಾರ್ತಿಕ್ ಅವರಲ್ಲಿ ನೆಗೆಟಿವ್ ವಿಚಾರ ಏನಿದೆ ಅಂತ ಹೇಳೋದಕ್ಕೆ ಪ್ರಯತ್ನಿಸುತ್ತಾರೆ ಆದ್ರೆ ಸರಿ ಅನ್ನಿಸ್ಲಿಲ್ಲ ಸರಿಯಾಗಿ ವಿವರಣೆ ಕೊಡುಗುರು ಅಂತ ಮೈಕಲ್ ಕೂಡ ವಿನಯ್ಗೆ ಕಿವಿ ಮಾತನ್ನ ಹೇಳ್ತಾರೆ ವಿನಯ್ ಅವರ ಬಳಿ ಸುದೀಪ್ ಅವರು ಪದೇ ಪದೇ ಕೇಳಿದ್ರು ಸರಿಯಾದ ಉತ್ತರನೇ ಬರಲೇ ಇಲ್ಲ ಎಷ್ಟೇ ಸಲ ಕೇಳಿಕೊಂಡ್ರು ವಿನಯ್ ಕಡೆಯಿಂದ ಉತ್ತರ ಸರಿಯಾಗಿ ಬಂದೇ ಇಲ್ಲ ಹಾಗಾಗಿ ಕಿಚ್ಚ ಸುದೀಪ್ ಅವರು ಬೇಸರಗೊಳ್ತಾರೆ ಕೊನೆಗೆ ಸ್ಥಳಕ್ಕೆ ಮರಳಿ ಅಂತ ಹೇಳ್ತಾರೆ ಆ ಬಳಿಕ ಸೀಟ್ಗೆ ಮರಳಿ ಬಂದು ಸ್ವಲ್ಪ ಹೊತ್ತು ಕೂತಿದ್ದ ವಿನಯ್ ನಂತರ ಮತ್ತೆ ವಿವರಣೆ ಕೊಡೋದಕ್ಕೆ ಅವಕಾಶವನ್ನ ಕಿಚ್ಚನಲ್ಲಿ ಕೇಳ್ತಾರೆ ಆದ್ರೆ ಸುದೀಪ್ ಅವರು ಇದಕ್ಕೆ ಅವಕಾಶ ಕೊಡೋದೇ ಇಲ್ಲ ನಿಮ್ಗೆ ಎರಡನೇ ಚಾನ್ಸ್ ಅನ್ನ ನೀಡೋದಿಲ್ಲ ಅಂತ ಕಿಚ್ಚ ಖಡಕ್ ಆಗಿಯೇ ಹೇಳ್ತಾರೆ ಇದರಿಂದ ವಿನಯ್ಗೆ ಮುಖಭಂಗ ಆಗಿದೆ ಅಂದ್ರೆ ವಿನಯ್ ಯಾವ ರೀತಿ ಆಟ ಆಡ್ತಾ ಬಂದಿದ್ದಾರೆ ಯಾವ ರೀತಿ ಇದ್ರು ಅನ್ನೋದು ಕಿಚ್ಚ ಸುದೀಪ್ ಅವರಿಗೆ ಚೆನ್ನಾಗಿಯೇ ಗೊತ್ತು ನಾನು ನಿಮ್ಮನ್ನ ಈ ಹಿಂದೆ ನೋಡದೆ ಇರ್ಬೋದು ಆದ್ರೆ ಇಲ್ಲಿಗೆ ಬಂದ್ಮೇಲೆ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಒಂದು ಮುಗುಳ್ ನಗಿಯನ್ನ ನಗ್ತಾರೆ ಕಿಚ್ಚ ಸುದೀಪ್ ಅವರು ಅದರ ಅರ್ಥ ವಿನಯ್ ಅವರು ಏನೋ ಹೇಳೋದಕ್ಕೆ ಇದ್ರೂ ಕೂಡ ಅದನ್ನ ನುಂಗ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಎದ್ದು ಕಾಣಿಸ್ತಾ ಇತ್ತು ಇದನ್ನೇ ಕಿಚ್ಚ ಸುದೀಪ್ ಅವರು ಪದೇ ಪದೇ ವಿನಯ್ಗೆ ಪ್ರಶ್ನೆ ಮಾಡ್ತಾ ಇದ್ದಿದ್ದು ಆದ್ರೆ ವಿನಯ್ ಅವರು ಅದನ್ನ ಹೇಳೋದಕ್ಕೆ ತಯಾರೇ ಇರಲಿಲ್ಲ ಇನ್ನು ಈ ಪ್ರಕ್ರಿಯೆ ಮುಗಿದ ನಂತರ ವಿನಯ್ ಹಾಗೂ ಸಂಗೀತ ಮಾತನಾಡ್ತಾ ಕೂತಿದ್ರು ಹಿಂದಿನ ವಾರ ಆಗಿದ್ದಿದ್ರೆ ಹಾವಿಗೆ ನಾನು ನಿನ್ನ ಹೆಸರನ್ನ ನೀನು ನನ್ನ ಹೆಸರನ್ನ ತಗುತ್ತಾ ಇದೆ ಅಂತ ಸಂಗೀತ ಹೇಳ್ತಾರೆ ಇದಕ್ಕೆ ವಿನಯ್ ನಿಜ ಅಂತ ಹೇಳಿದ್ದಾರೆ ಆಗ ಅಲ್ಲಿಗೆ ಬಂದ ಮೈಕಲ್ ಅವರು ಮಗ ನೀನು ಚುಚ್ಚಿ ಮಾತನಾಡಿದ್ರೇನೆ ಚಂದ ಅದೇ ನಿನ್ನ ಸ್ಟೈಲ್ ಅದನ್ನ ನೋಡಿ ಜನ ನಿನ್ನನ್ನು ಇಷ್ಟಪಡ್ತಾರೆ ನೀನು ಹಾಗೇ ಇರಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ವಿನಯ್ ಅಗ್ರೆಸಿವ್ ಅಲ್ಲ ಬೇಡ ಅಂತ ಹೇಳ್ತಾರೆ ಈ ಬದಲಾವಣೆಗೆ ಕಾರಣ ಏನು ಅಂತ ಕೇಳಿದ್ದಕ್ಕೆ ಕಳೆದ ವಾರ ಬಂದ ಎಚ್ಚರಿಕೆಗಳು ಇದಕ್ಕೆ ಕಾರಣ ಅಂತ ವಿನಯ್ ಹೇಳ್ತಾರೆ ಶೈನ್ ಶೆಟ್ಟಿಗೆ ಅದರ ಕ್ರೆಡಿಟ್ ಹೋಗ್ಬೇಕು ಅಂತ ವಿನಯ್ ಹೇಳ್ತಾರೆ ಕಳೆದ ವೀಕೆಂಡ್ ನಲ್ಲಿ ಮನೆಗೆ ಬಂದಿದ್ದ ಶೈನ್ ಶೆಟ್ಟಿ ಪರೋಕ್ಷವಾಗಿ ವಿನಯ್ ಅವರಿಗೆ ಎಚ್ಚರಿಕೆಯನ್ನ ಕೊಟ್ಟು ಹೋಗಿದ್ರು ಅಗ್ರೆಸಿವ್ ಆಗಿ ಆಡಿದ್ರೆ ಬಹಳ ಕಠಿಣ ಕ್ರಮವನ್ನ ಬಿಗ್ ಬಾಸ್ ತಗೋತಾರೆ ಅಂತ ಹೇಳ್ಕೊಂಡಿದ್ರು ಇದನ್ನ ಒತ್ತಿ ಒತ್ತಿ ಹೇಳಿದ್ರು ಅದು ಸಹ ವಿನಯ್ಗೆ ಖುದ್ದಾಗಿ ಹೇಳ್ಕೊಂಡಿದ್ರು ಹಾಗಾಗಿ ವಿನಯ್ ತಮ್ಮ ಆಟದ ವರಸೆಯನ್ನ ಬದಲಾಯಿಸಿಕೊಂಡಿದ್ರು ಆದ್ರೆ ಇವತ್ತು ಮತ್ತೆ ಜಗಳ ಮಾಡ್ಕೊಂಡಿದ್ದಾರೆ ಇನ್ನೇನಾಗುತ್ತೋ ಅಂತ ಕಾದ್ ನೋಡ್ಬೇಕು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ